ಏನೋ ಮುಂದಿನ ಸುದ್ದಿ, ಹೊಸ ಪಕ್ಷವನ್ನ ಕಟ್ಟು ಬಿಜೆಪಿ ವಿರುದ್ಧ ಸೆಡ್ ಹೊಡೆದ್ರ ಅಥವಾ ಯಾರ ವಿರುದ್ಧ ಸೆಡ್ ಹೊಡೆದ್ರು, ತಾವು 12 ವರ್ಷಗಳ ಒಂದು ವನವಾಸವನ್ನ ಅಜ್ಞಾತವಾಸವನ್ನು ಮುಗಿಸಿದ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ರು, ಗಂಗಾವತಿಯಲ್ಲಿ ನಾನು ನಿಂತ್ಕೋತೀನಿ ಅಂತ ಹೇಳಿದ್ರು, ಅದೊಂದು ಮಾತ್ರ ಅಧಿಕೃತವಾಗಿತ್ತು, ಇನ್ನೆಲ್ಲವೂ ಅಂತ್ಯಕಂತೆಯಾಗಿ ಉಳಿದಿತ್ತು. ಕರ್ನಾಟಕ ಟಿವಿ ಕೂಡ ವರದಿ ಮಾಡಿತ್ತು, ಪ್ರಿಡಿಕ್ಟ್ ಮಾಡಿತ್ತು ಬಳ್ಳಾರಿ ನಗರದಲ್ಲಿ ಅತ್ತಿಗೆ ವರ್ಸಸ್ ಮೈದುನನ ವಾರ್, ಸೋಮಶೇಖರ್ ರೆಡ್ಡಿ ವರ್ಸಸ್ ಅರುಣಲಕ್ಷ್ಮಿ, ನೀವೇ ವಿಡಿಯೋ ಮಾಡಿದ್ರಿ, ಈಗ ಅದು ಅಧಿಕೃತವಾಗಿ ನಿಜವಾಗಿದೆ. ಫಸ್ಟ್ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟುತ್ತೆ ಅಂತ ಕೂಡ ಕರ್ನಾಟಕ ಟಿವಿ ಹೇಳ್ತು, ಅರುಣಲಕ್ಷ್ಮಿ ಅವರು ಬಳ್ಳಾರಿ ಸಿಟಿಯಲ್ಲ ನಿಂತ್ಕೋತಾರೆ ಅಂತ ಕೂಡ ಕರ್ನಾಟಕ ಟಿವಿ ಹೇಳ್ತು. ನಾವು ಹೇಳಿದ್ನ ಕೇಳಿಸ್ಕೋತಾರ ಜನಾರ್ದನ್ ರೆಡ್ಡಿ ಅವರು ಏನು ಅಂತ. ಒಟ್ಟಲ್ಲಿ ಆಗ್ತಿದೆ ಅಂದ್ರೆ ರಾಜಕಾರಣದಲ್ಲಿ ನಾವು ಇಷ್ಟಿನ ಸಹೋದರ ಸವಾಲ್ ನೋಡಿದ್ವಿ. ಹೌದು, ಕುಣಿಗಲ್ನಲ್ಲಿ ಕೃಷ್ಣಕುಮಾರ್ ಮತ್ತೆ ನಾಗರಾಜಯ್ಯ ಬಿಜೆಪಿ ಮತ್ತೆ ಜೆಡಿಎಸ್ ಪೈಪೋಟಿ ಇತ್ತು, ಇಬ್ರು ಸಹೋದರು, ಸೊರಬ ಪಕ್ಷ ಯಾವ್ದೇ ಇರ್ಲಿ ಬೇರೆ ಬೇರೆ ಪಕ್ಷ ಅಣ್ಣ ಬಂದ್ರು, ಮಧು ಬಂಗಾರಪ್ಪ ಮತ್ತೆ ಕುಮಾರ್ ಬಂಗಾರಪ್ಪ, ಈ ರೀತಿಯ ಸಹೋದರ ಸವಾಲನ್ನು ನೋಡಿದ್ವಿ ನಾವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಹೊಸಕೋಟೆಯಲ್ಲಿ ಕೂಡ ನೋಡಿದ್ವಿ ನಾವು. ಆಯ್ತಾ, ಬಚ್ಚೇಗೌಡರು ಮತ್ತೆ ಅವರ ಸಹೋದರ ಅಂದ್ರೆ ಅವರ ಚಿಕ್ಕಪ್ಪದವ್ರ ಮಕ್ಕಳು ಫೈಟ್ ಆಗ್ತಿತ್ತು ಅಲ್ಲಿ, ಸೊ ಅಲ್ಲೂ ಕೂಡ ಸಹೋದರ ಸವಾಲ್ ಇತ್ತು. ಈಗ ಒಂಥರ ಸ್ಪೆಷಲ್ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ ಬಳ್ಳಾರಿ, ಅತ್ತಿಗೆ ಮತ್ತೆ ಮೈದಿನ ಅಲ್ವಾ? ಹೌದು, ಕರೆಕ್ಟ್ ತಾನೆ, ಕರೆಕ್ಟ್. ಈಗ ಜನಾರ್ದನ್ ರೆಡ್ಡಿ ಅವರ ತಮ್ಮ ಸೋಮಶೇಖರ್ ರೆಡ್ಡಿ, ಹೌದು, ಜನಾರ್ದನ್ ರೆಡ್ಡಿ ಅವರ ವೈಫ್ ಅರುಣಲಕ್ಷ್ಮಿ. ಅರುಣಲಕ್ಷ್ಮಿ ಈಗ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ, ಹೌದು, ಅದರ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸೋಮಶೇಖರ್ ರೆಡ್ಡಿ ಹೇಳ್ತಾ ಇದ್ರು, ನನ್ನ ವಿರುದ್ಧ ಜನಾರ್ದನ್ ರೆಡ್ಡಿ, ನಮ್ಮ ಅಣ್ಣ ಬಂದು, ನಮ್ಮ ಸಹೋದರ ಬಂದು ನಿಂತ್ಕೊಂಡ್ರು ಕೂಡ ನಾನು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತೀನಿ, ಕ್ಷೇತ್ರ ಬದಲಾಯಿಸಲ್ಲ ಬದಲಾಯಿಸಲ್ಲ ಇವತ್ತು ಅದೇ ಹೇಳೋರೆ ಅನ್ನೋ ಮಾತು ಹೇಳಿದ್ರು ಹಿಂದೆ, ಇವತ್ತು ಕೂಡ ಆ ಮಾತನ್ನ ಮುಂದುವರಿಸಿದ್ದಾರೆ. ಮತ್ತೆ ಅವ್ರದ್ದು ಕಲ್ಯಾಣ ಕರ್ನಾಟಕ ಕಲ್ಯಾಣ ರಥಯಾತ್ರೆ ಶುರುವಾಗಿದೆ, ಅದು ಕೂಡ ಅಧಿಕೃತವಾಗಿ ಜನಾರ್ದನ್ ರೆಡ್ಡಿ, ಅರುಣಾಲಕ್ಷ್ಮಿ ಮತ್ತು ಅವರ ಮಗಳು ಬ್ರಹ್ಮಿಣಿ ಪೂಜೆ ಸಲ್ಲಿಸುವ ಮೂಲಕ ಗಂಗಾವತಿಯಿಂದ ಯಾತ್ರೆ ಶುರುವಾಗಿದೆ. ಅಧಿಕೃತವಾಗಿ ಜನರ ಮಧ್ಯೆ, ವೇದಿಕೆ ಮೇಲೆ ಅಥವಾ ಪ್ರೆಸ್ ಮೀಟ್ ಅಲ್ಲ, ಜನರ ಮಧ್ಯೆ ಮೊದಲ ಬಾರಿಗೆ ಜನಾರ್ದನ್ ರೆಡ್ಡಿ ಪಕ್ಷ ಘೋಷಿಸಿದ ಮೇಲೆ ಆ ವ್ಯಾನ್ ಮೇಲೆ ನಿಂತ್ಕೊಂಡು ಇವತ್ತು ಮಾತಾಡಿದ್ರು, ಅಲ್ಲೇ ಬಹಿರಂಗವಾಗಿ ಅನೌನ್ಸ್ ಕೂಡ ಮಾಡಿದ್ರು. ಅದು ಕೇಳ್ತಾ ಇದ್ದೆ, ಬಳ್ಳಾರಿ ನಂದು ಹೇಳಾಗಿತ್ತು ಗಂಗಾವತಿಯಿಂದ ಬಳ್ಳಾರಿ ಸಿಟಿಯಿಂದ ನಾನು ಹೆಂಡ್ತೀನಿ ನಿಂತ್ಕೋತೇನೆ ಅಂತ. ಅವರು February 10 ಒಳಗಡೆ 30 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರಂತೆ February 10. ನನಗೆ ಯಾಕೋ ಇಲ್ಲ, ಅದೇ ಚರ್ಚೆ ಆಗ್ತಿರೋದು, ಜನಾರ್ದನ್ ರೆಡ್ಡಿ ಕಾದು ನೋಡುವ ತಂತ್ರ, ಸ್ಲೋ ಅಂಡ್ ಸ್ಟಡಿ. ಏನಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಯಾರು ಟಿಕೆಟ್ ವಂಚಿತರಾಗ್ತಾರೆ, ಅವರುಗಳಲ್ಲಿ ಪ್ರಬಲ ಸ್ಪರ್ಧಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಗಳಾಗ್ತಾರೆ, ಈಗಲೇ ಅನೌನ್ಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಸಾಕಷ್ಟು ಜನರು ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಪೈಪೋಟಿ ಇದೆ, ಬಿಜೆಪಿಯಲ್ಲಿ ಕೂಡ ಪೈಪೋಟಿ ಇದೆ. ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಫೈನಲ್ ಆದಮೇಲೆ ಜನಾರ್ದನ್ ರೆಡ್ಡಿ ಮಾಡ್ತಾರೆ ಅನ್ಸುತ್ತೆ, ಆದ್ರೂ ಕೂಡ ಬ್ಯಾಕಪ್ ಆಗಿ ಒಂದಷ್ಟು ಚರ್ಚೆಗಳು, ನೀವು ಕೆಲಸ ಶುರು ಹಚ್ಕೊಳ್ಳಿ ಅಂತ ಸುಮಾರು ಜನರ ಜೊತೆ ಮಾತಾಡಿದ್ದಾರೆ. ಹಂಗ ಆಗಿರುತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಈಗಾಗಲೇ ರೆಬಲ್ ಗೊತ್ತಾಗಿ ಒಂದು ಸೈನ್ ಸಿಕ್ಬಿಟ್ಟಿರುತ್ತೆ, ಹೌದು, ನಮ್ಗೆ ಟಿಕೆಟ್ ಸಿಗುತ್ತಾ ಇಲ್ವಾ, 100% ಕಾನ್ಫಿಡೆನ್ಸ್ ಇದ್ರೆ ನಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಇರ್ತಾರೆ, 50-50 ಸಿಗುತ್ತೆ ಇಲ್ಲ ಡೌಟ್, ಏನಪ್ಪ ಮಾಡೋದು, 4 ಜನ ಇದ್ರೆ ನನಗಿಂತ ಸ್ಟ್ರಾಂಗ್ ಇದಾರ ಪಾರ್ಟಿಯಲ್ಲಿ, ಅಥವಾ ಜನರಲ್ ನಾನು ಸ್ಟ್ರಾಂಗ್ ಇದ್ರು ಕೂಡ ಪಾರ್ಟಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕಲ್ವಾ, ಟಿಕೆಟ್ ತರುವಂತ ತಾಕತ್ ಇರಬೇಕು ಕೆಲವರಿಗೆ. ನಿಜ, ಜನರಲ್ಲಿ ಚೆನ್ನಾಗಿರ್ತಾರೆ, ಕಾನ್ಸ್ಟಿಟ್ಯೂನ್ಸ್ ತುಂಬಾ ಚೆನ್ನಾಗಿರ್ತಾರೆ, ಟಿಕೆಟ್ ಕೊಟ್ಟರೆ ಗೆದ್ದೇ ಬಿಡ್ತಾರೆ, ಹೌದು, ಸೊ ಪಾಪ ಪಕ್ಷ ಅವ್ರ ಅಂತವ್ರನ್ನ ಗುರ್ಸೋದಿಲ್ಲ ಬೇರೆಯವ್ರು ಟಿಕೆಟ್ ಕೊಡ್ಬೋದು ಬೇರೆ ಬೇರೆ ಒತ್ತಡಗಳಿಗೆ, ಅದಕ್ಕೆ ಹೀಗಾಗಿನೇ ಬಂಡಾಯ ಅಭ್ಯರ್ಥಿಗಳು ಪಕ್ಷದ ಅಭ್ಯರ್ಥಿಗಳಿಗಿಂತ ಜಾಸ್ತಿ ವೋಟ್ಸ್ ಅನ್ನು ತಗೊಂಡಿರ್ತಾರೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ. ಸೊ ಅಂತ ಅಭ್ಯರ್ಥಿಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಈಗ ಬಳ್ಳಾರಿ ಗಂಗಾವತಿ ಎರಡೇ ಫೈನಲ್ ಆಗಿರೋದು, ದೇವ್ರಿಪ್ಪರಿಗೆಯಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾರೆ ಅವ್ರಿಗೆ, ಅದಾದ್ಮೇಲೆ ಸಿಂಧನೂರು ಅಲ್ಲೂ ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾರೆ, ಕುಷ್ಟಗಿ ಕಂಪ್ಲಿ ಕೂಡ್ಲಿಗಿ ಇಲ್ಲೂ ಕೂಡ ಸ್ಟ್ರಾಂಗ್ ಅಭ್ಯರ್ಥಿಯನ್ನು ಆಗ್ತಾ ಇದ್ದಾರೆ. ಚಿತ್ರದುರ್ಗ ಆಮೇಲೆ ಮೊಳಕಾಲ್ಮೂರು ಇಲ್ಲೂ ಕೂಡ ಸ್ಟ್ರಾಂಗ್ ಅಭ್ಯರ್ಥಿ ಇರ್ತಾರೆ. ಆಮೇಲೆ ಹಿರಿಯೂರಲ್ಲೂ ಕೂಡ ಅವ್ರಿಗೆ ಸ್ಟ್ರಾಂಗ್ ಅಭ್ಯರ್ಥಿ ಇರ್ತಾರೆ. ಬರೀ ಗದಗ, ಬಳ್ಳಾರಿ, ಕೊಪ್ಪಳ ಇಷ್ಟು ಮಾತ್ರ ಅಲ್ಲ, ದಾವಣಗೆರೆ, ಚಿತ್ರದುರ್ಗ, ರಾಯಚೂರು ಈ 3 ಜಿಲ್ಲೆಯಲ್ಲೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುವಂತ ಪ್ಲಾನ್ ಇದೆ. February 10 ಅಸಲಿ ಆಟ ಶುರುವಾಗಬಹುದು ನೋಡೋಣ, ಇನ್ನು ಅಸಲಿ ಆಟ ಶುರುವಾಗಿಲ್ಲ. ಆಮೇಲೆ ಕಲ್ಯಾಣ ರಥಯಾತ್ರೆ, ಅದು ಕಲ್ಯಾಣ ರಥಯಾತ್ರೆ, ಕುಮಾರಸ್ವಾಮಿ ರಥಯಾತ್ರೆ ಮಾಡ್ತಾರಲ್ಲ, ಪಂಚರಥ ಮಾಡ್ತಾರೆ, ಕಲ್ಯಾಣ ರಥಯಾತ್ರೆ, ಕಾಂಗ್ರೆಸ್ ಇಂದ ಪ್ರಜಾಧ್ವನಿ ಯಾತ್ರೆ, ಏನೇ ಯಾತ್ರೆಗಳೆಲ್ಲ ಶುರುವಾಯ್ತು ಎಲೆಕ್ಷನ್ ಅಲ್ವಾ, ನೋಡೋಣ ರೆಡ್ಡಿ ಅವರ ಪ್ರಭಾವ ಎಷ್ಟಿರುತ್ತೆ ಅಂತ. ಅದೇನು ಸ್ಪೆಷಲ್ ಐಷಾರಾಮಿ ವಾಹನ ಅಂತ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ, ಫುಲ್ ಐಷಾರಾಮಿ ಸೀಟ್ ಇದೆಯಂತೆ, ಅಲ್ಲೇ ಒಳಗಡೆ ಟಾಯ್ಲೆಟ್ ಎಲ್ಲ ಇದೆಯಂತೆ, ಫುಲ್ ಆರಾಮಾಗಿ ನಿದ್ದೆ ಕೂಡ ಮಾಡಬಹುದು ಎ ಸಿ.